ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ಏನ ಕೇಳಪ್ಪ, ಯಡಿಯೂರಪ್ಪನವ್ರು ಇದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು, ನಂಬರ್ ಒನ್. ನಂಬರ್ ಟೂ, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ, ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ. 1,20,000 ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ಏನ ಕೇಳಪ್ಪ, ಯಡಿಯೂರಪ್ಪನವ್ರು ಇದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು, ನಂಬರ್ ಒನ್. ನಂಬರ್ ಟೂ, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ, ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ. 1,20,000 ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ಏನ ಕೇಳಪ್ಪ, ಯಡಿಯೂರಪ್ಪನವ್ರು ಇದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು, ನಂಬರ್ ಒನ್. ನಂಬರ್ ಟೂ, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ, ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ. 1,20,000 ರೂಪಾಯಿ.